ನಮಸ್ಕಾರ ಇದೊಂದು ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ 2020 ಇದರಲ್ಲಿ ನಡೆಯತಕ್ಕಂತ ಖಾಲಿ ಹುದ್ದೆಗಳು ಅದು ಯಾವುದಪ್ಪ ಅಂತಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೈರ್ಲೆಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಮೆನ್ ಹಾಗೂ ವುಮೆನ್ ಇಬ್ಬರನ್ನು ಭರ್ತಿ ಮಾಡ್ತಾ ಇದ್ದಾರೆ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇದರಲ್ಲಿ ನೋಡೋಣ ಇಲ್ಲಿ ನೋಡಿ ನ್ಯೂ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಕ್ಸ್ಟೆಂಡೆಡ್ ಟು 27 ಜುಲೈ 2020 ಅಂತ ಅಂದ್ರೆ 27 ಜುಲೈ 2020 ವರೆಗೂ ತಾವು ಅಪ್ಲಿಕೇಶನ್ ಅನ್ನು ಹಾಕಬಹುದು ಇದೊಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭವಾದಂತ ದಿನಾಂಕ 26/5/2020 ಕೊನೆಯ ದಿನಾಂಕ 27/7/2020 ಆಸ್ ಪರ್ ದ ಎಕ್ಸ್ಟೆಂಡೆಡ್ ಅಪ್ಲಿಕೇಶನ್ ಡೇಟ್ ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕಿರತಕ್ಕಂತ ಒಂದು ಅಪ್ಲಿಕೇಶನ್ ಗೆ ಅರ್ಜಿ ಶುಲ್ಕವನ್ನು ತುಂಬೋದಕ್ಕೆ 29/7/2020 ಕೊನೆಯ ದಿನಾಂಕವನ್ನು ಇಲ್ಲಿ ನೀಡಲಾಗಿದೆ ಹಾಗೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಬಂದ್ಬಿಟ್ಟು ಇಟಿ ಅಂಡ್ ಪಿಎಸ್ಪಿ ಅದಾದ ಮೇಲೆ ರಿಟನ್ ಎಕ್ಸಾಮಿನೇಷನ್ ಇರುತ್ತೆ ವಯೋಮಿತಿ ಬಂದ್ಬಿಟ್ಟು ಜಿಎಂ ಅವರಿಗೆ 21 ವರ್ಷ ಮಿನಿಮಂ ಮ್ಯಾಕ್ಸಿಮಮ್ 26 ವರ್ಷ ಎಸ್ಸಿ ಎಸ್ಟಿ ಕ್ಯಾಟಗರಿ 1 2 ಎ 2 ಬಿ 3 ಎ ಹಾಗೂ 3 ಬಿ ಅವರಿಗೆ 21 ವರ್ಷ ಮಿನಿಮಮ್ ಇದೆ ಮ್ಯಾಕ್ಸಿಮಮ್ 26 ವರ್ಷ ನೋಡಿ ಜಿಎಂ ಅವರು 26/6/1994 ರಿಂದ 26/6/1999 ರೊಳಗೆ ಯಾರು ಜನಿಸಿದ್ರೆ ಅವರು ಅಪ್ಲೈ ಮಾಡಬಹುದು ಇನ್ನು ಎಸ್ಸಿ ಎಸ್ಟಿ ಹಾಗೂ ಇದರ ಕ್ಯಾಟಗರಿ ಅವರು 26/6/1992 ರಿಂದ 26/6/1999 ರೊಳಗೆ ಯಾರು ಜನಿಸಿದ್ರೆ ಅವರು ಅಪ್ಲೈ ಮಾಡಬಹುದು ಇನ್ನು ಫಾರ್ ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಇದು ಡೈರೆಕ್ಟ್ ಕ್ಯಾಂಡಿಡೇಟ್ ಆಯಿತು ಇವಾಗ ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಅವರಿಗೆ ಜಿಎಂ ಅವರಿಗೆ 35 ವರ್ಷ ಮ್ಯಾಕ್ಸಿಮಮ್ ಇದೆ ಹಾಗೆ ಎಸ್ಸಿ ಎಸ್ಟಿ ಅವರಿಗೆ 40 ವರ್ಷ ಮ್ಯಾಕ್ಸಿಮಮ್ ಇದೆ ಇಲ್ಲಿ ಫೀಸ್ ಡೀಟೇಲ್ಸ್ ಈ ರೀತಿಯಾಗಿದೆ ಜಿಎಂ ಓಬಿಸಿ ಅಂದ್ರೆ 2A 2B 3A 3B ಅವರಿಗೆ 250 ಎಸ್ಸಿ ಎಸ್ಟಿ ಕ್ಯಾಟಗರಿ 1 ಅವರಿಗೆ 100 ರೂಪಾಯಿ ಶೈಕ್ಷಣಿಕ ವಿದ್ಯಾ ಅರ್ಹತೆ ಯುಜಿಸಿ ಇಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯ ಪದವಿ ಅಥವಾ ತತ್ಸಮಾನ ಪದವಿಯನ್ನು ತಾವು ಹೊಂದಿರಬೇಕು ಹೊಂದಿದವರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇಲ್ಲಿ ನೋಡಿ ಕ್ಯಾಂಡಿಡೇಟ್ಸ್ ಹೂ ಆರ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ವೈರ್ಲೆಸ್ ಮಸ್ಟ್ ಹ್ಯಾವ್ ಸ್ಟಡೀಡ್ ಡಿಗ್ರಿ ಇನ್ ಸೈನ್ಸ್ ಸೈನ್ಸ್ ಇನ್ ಫಿಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಅಥವಾ ಕಂಪ್ಯೂಟರ್ ಸೈನ್ಸ್ ಟೆಲಿಕಮ್ಯುನಿಕೇಶನ್ ಆರ್ ಇಕ್ವಲೆಂಟ್ ಎಜುಕೇಷನಲ್ ಕ್ವಾಲಿಫಿಕೇಶನ್ಸ್ ಅದನ್ನು ಕನ್ಸಿಡರ್ ಮಾಡ್ತಾರೆ ಇನ್ ಫೈನಲ್ ಎಕ್ಸಾಮಿನೇಷನ್ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ 50% ಆಫ್ ಜನರಲ್ ಮೆರಿಟ್ ಅಂಡ್ 50% ಜನರಲ್ ಮೆರಿಟ್ ಅವರಿಗೆ 45% ಎಸ್ಸಿ ಎಸ್ಟಿ ಹಾಗೂ ಒಬಿಸಿ ಅವರಿಗೆ ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ಎಂಡುರೆನ್ಸ್ ಟೆಸ್ಟ್ ಹಾಗೂ ಫಿಸಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ಈ ರೀತಿಯಾದಂತ ಮಾಹಿತಿ ಇಲ್ಲಿದೆ ಇದು ಬಂದ್ಬಿಟ್ಟು ಒಂದು ಡೈರೆಕ್ಟ್ ಕ್ಯಾಂಡಿಡೇಟ್ ಎಕ್ಸ್ಕ್ಲೂಡಿಂಗ್ ವುಮೆನ್ ಇನ್ ಸರ್ವಿಸ್ ಅಂಡ್ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ವೈರ್ಲೆಸ್ಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ ಲಾಂಗ್ ಜಂಪ್ ಹಾಗೂ ಹೈ ಜಂಪ್ ಇರುತ್ತೆ ಅದು ಎಷ್ಟು ಅಂತಂದ್ರೆ 3.80 ಮೀಟರು ಮತ್ತೆ 1.20 ಮೀಟರು ಎಲ್ಲ ಮೂರು ಚಾನ್ಸ್ ಇರುತ್ತೆ ಎರಡಕ್ಕೂ ಮೂರು ಚಾನ್ಸ್ ಒಳಗಡೆ ತಾವು ಇದನ್ನು ಅಚೀವ್ ಮಾಡಬೇಕು ಇನ್ನು 1600 ಮೀಟರ್ ಒಂದು ರನ್ನಿಂಗ್ ಏನಿರುತ್ತೆ 7:30 ಅಲ್ಲಿ ಅಚೀವ್ ಮಾಡಬೇಕು ಶಾರ್ಟ್ ಪುಟ್ಟು 7.26 ಕೆಜಿ ಇರುತ್ತೆ ಅದಕ್ಕೆ 5.60 ಮೀಟರ್ಸ್ ನೀವು ಹೋಗಿಬೇಕಾಗುತ್ತೆ ಇದನ್ನು ಮೂರು ಚಾನ್ಸಲ್ಲಿ ಅಚೀವ್ ಮಾಡಬೇಕು ಇನ್ನು ಇವರಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ಹೈಟು 168 ಸೆಂಟಿಮೀಟರ್ ಚೆಸ್ಟ್ 86 ಸೆಂಟಿಮೀಟರ್ ವೆನ್ ಫುಲ್ಲಿ ಎಕ್ಸ್ಪ್ಯಾಂಡೆಡ್ ಮಿನಿಮಮ್ ಎಕ್ಸ್ಪೆನ್ಷನ್ ಮಸ್ಟ್ ಬಿ 5 ಸೆಂಟಿಮೀಟರ್ ಇನ್ನು ವುಮೆನ್ ಇನ್ ಸರ್ವಿಸ್ ಅಂಡ್ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ 400 ಮೀಟರ್ ರನ್ನಿಂಗ್ 2:10 ಲಾಂಗ್ ಜಂಪ್ ಅಥವಾ ಹೈ ಜಂಪ್ ಲಾಂಗ್ ಜಂಪ್ 250 ಮೀಟರ್ ಹೈ ಜಂಪ್ 0.90 ಮೀಟರ್ ಎರಡಕ್ಕೂ ಮೂರು ಚಾನ್ಸ್ ಅನ್ನ ಇಲ್ಲಿ ನೀಡಲಾಗುತ್ತೆ ಶಾರ್ಟ್ ಪುಟ್ 4 ಕೆಜಿ ಇರುತ್ತೆ 3.75 ಮೀಟರ್ಸ್ ಇದು ಮೂರು ಚಾನ್ಸ್ ಅಲ್ಲಿ ಅಚೀವ್ ಮಾಡಬೇಕು ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ ಹೈಟ್ ಬಂದ್ಬಿಟ್ಟು 150 ಸೆಂಟಿಮೀಟರ್ ವುಮೆನ್ ಅವರಿಗೆ 168 ಸೆಂಟಿಮೀಟರ್ ಫಾರ್ ಇನ್ ಸರ್ವಿಸ್ ಅಂಡ್ ದೆನ್ ನೋ ಹೈಟ್ ಫಾರ್ ಎಕ್ಸ್ ಸರ್ವಿಸ್ ಮೆನ್ ಚೆಸ್ಟ್ ಬಂದ್ಬಿಟ್ಟು 86 ಸೆಂಟಿಮೀಟರ್ ವೆನ್ ಫುಲ್ಲಿ ಎಕ್ಸ್ಪ್ಯಾಂಡೆಡ್ ಫಾರ್ ಮೆನ್ ಓನ್ಲಿ ಮಿನಿಮಮ್ ಎಕ್ಸ್ಪೆನ್ಷನ್ ಮಸ್ಟ್ ಬಿ 5 ಸೆಂಟಿಮೀಟರ್ ಫಾರ್ ಇನ್ ಸರ್ವಿಸ್ ಅಂಡ್ ಎಕ್ಸ್ ಸರ್ವಿಸ್ ಮೆನ್ ವೇಟ್ ಬಂದ್ಬಿಟ್ಟು ಫಾರ್ ವುಮೆನ್ ಓನ್ಲಿ 45 ಕೆಜಿ ಇರಬೇಕಾಗುತ್ತೆ ಇನ್ನು ವೆಕೆನ್ಸಿ ಎಸ್ ಐ ವೈರ್ಲೆಸ್ ಅವರಿಗೆ ನಾನ್ ಹೈದರಾಬಾದ್ ಕರ್ನಾಟಕ ರಿಸರ್ವ್ಡ್ ಪೋಸ್ಟ್ ಈ ರೀತಿಯಾಗಿದೆ ಡೈರೆಕ್ಟ್ ಮೆನ್ ಇತ್ತಪ್ಪ ಡೈರೆಕ್ಟ್ ಮೆನ್ ಅವರಿಗೆ 14 ಡೈರೆಕ್ಟ್ ವುಮೆನ್ 5 ಎಕ್ಸ್ ಸರ್ವಿಸ್ ಮೆನ್ 3 ಇನ್ ಸರ್ವಿಸ್ ಮೆನ್ 3 ಇನ್ ಸರ್ವಿಸ್ ವುಮೆನ್ 1 ಇದೆ ಟೋಟಲ್ ಆಗಿ 26 ಪೋಸ್ಟ್ಗಳಿವೆ ಹಾಗೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ HDFC ಬ್ಯಾಂಕ್ ಹೋಗ್ಬಿಟ್ಟು ಅಥವಾ ಯಾವುದಾದ್ರೂ ಪೋಸ್ಟ್ ಆಫೀಸಿಗೆ ಹೋಗ್ಬಿಟ್ಟು ತಾವು ಈ ಶುಲ್ಕವನ್ನು ಪೇ ಮಾಡಬೇಕಾಗತ್ತೆ ಇದಿಷ್ಟು ಬಂದ್ಬಿಟ್ಟು ಈ ಒಂದು ಹುದ್ದೆಯ ವಿವರ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಂಬಿಟ್ಟು ಅವರಿಗೂ ಸಹಾಯ ಮಾಡಿ ಥ್ಯಾಂಕ್ ಯು